ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ ಬಿಎ ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ ಐವಿ ರಸ್ತೆ ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಇಂದೇ ಸಂಪರ್ಕಿಸಿ ಬೆನ್ ಎಲ್ಜಿ ಕಾರ್ತಿಕ್ ಇ ವೆಹಿಕಲ್ ಸಿಯಾ ತಲಾಬ್ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ ಗಂಜ್ ರೋಡ್ ರಾಯಚೂರು. जस्टिस डॉक्टर शिवराज वि पाटील अवर आशीर्वाद हागू मार्गदर्शन दोंदिगे रायचूरिगे सतत 4 वर्षदिंद नीट जेडब्ल्यू परीक्षेयल्ली प्रथम रैंक पडेद जस्टिस शिवराज पाटील कॉलेजिनल्ली प्रवेशगळु प्रारंभ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelers available. Udayanagar Station Road Raichur. बेंचमार्क डेवलपर्स संजीव साय अवर एसजीएस एसएस ओक्स लक्षरी विला गळिगे निमगे स्वागत. इदु निम्म ताईनाडु रायचूरिनल्ली रायचूरु मंत्रालय रस्तेयल्लिदे. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಡಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು. ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್ ಎಲ್ಬಿಎಸ್ ನಗರ್ ಚಂದ್ರಪಂಡ ರೋಡ್ ರಾಯಚೂರು. ಮೊಬೈಲ್ ನಂಬರ್ 9036103528. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐವಿ ರೋಡ್, ರಾಯಚೂರು. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಭೂ ದಾಖಲೆಗಳ ಕಚೇರಿ ಮೇಲೆ ಎಸಿಬಿ ಅಧಿಕಾರಿಗಳ ದಾಳಿ, ಬಾಕಿ ಇರುವ ಅರ್ಜಿಗಳ ಪರಿಶೀಲನೆ. ಕೆಪಿಎಸ್ಸಿಯಿಂದ ಸೆಪ್ಟೆಂಬರ್ 18 ಮತ್ತು 19ರಂದು ಎಫ್ಡಿಸಿ ಪರೀಕ್ಷೆ ಸುಸೂತ್ರವಾಗಿ ನಡೆಸಲು ಅಪರ ಜಿಲ್ಲಾಧಿಕಾರಿ ದುರ್ಗೆ ಸೂಚನೆ. ಪಂಚಾಯತಿಗಳಲ್ಲಿ ತ್ಯಾಜ್ಯ ವಿಲೇವಾರಿ ಕುರಿತು ಅಭಿಯಂತರರಿಗೆ ಕಾರ್ಯಾಗಾರ. ತ್ಯಾಜ್ಯದಿಂದ ಸಾವಯವ ಗೊಬ್ಬರ ಉತ್ಪಾದಿಸಿ ಗಣೇಶ್ ಸಾಕ್ರೆ. ಟಿಪ್ಪು ಸುಲ್ತಾನ್ ರಸ್ತೆ ದುರಸ್ತಿ ತ್ವರಿತ ಪೂರ್ಣಗೊಳಿಸಲು ಆಗ್ರಹಿಸಿ ವಾರ್ಡ್ ನಂಬರ್ 7 ಮತ್ತು 8ರ ನಿವಾಸಿಗಳಿಂದ ಪ್ರತಿಭಟನೆ. ಹಿಂದಿ ದಿವಸ ಆಚರಣೆ ವಿರೋಧಿಸಿ ಕರ್ನಾಟಕ ಸಂಘಟನೆಯಿಂದ ಮನವಿ. ನಗರಸಭೆಯಲ್ಲಿ ಗಣೇಶ್ ಮೂರ್ತಿಗಳ ವಿಸರ್ಜನೆಗೆ ಕಾಸ್ಬಾವಿಯಲ್ಲಿ ಅಗತ್ಯ ಸಿದ್ಧತೆ, ಪೌರಾಯುಕ್ತ ಕೆ ಮುನಿಸ್ವಾಮಿ. ಅಂಬೇಡ್ಕರ್ ವೃತ್ತದ ಬಳಿ ಟಿಪ್ಪರ್ ಹರಿದು ಪಾದಚಾರಿ ದಾರುಣ ಸಾವು. ಮತ್ತು ಉಸ್ತುವಾರಿ ಸಚಿವ ದಿಢೀರ್ ಬದಲಾವಣೆ, ಉಸ್ತುವಾರಿಯಾಗಿ ಹಾಲಪ್ಪ ಆಚಾರ್ ನೇಮಕ. ವಾರ್ತೆಗಳ ವಿವರ. ಭೂ ದಾಖಲೆಗಳ ಇಲಾಖೆ ಕಚೇರಿ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಖಚಿತ ದೂರಿನ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿ ಕಚೇರಿ ವಿವಿಧ ವಿಭಾಗಗಳ ಸಿಬ್ಬಂದಿಗಳಿಂದ ಮಾಹಿತಿ ಪಡೆದರು. ದಾಖಲೆಗಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ.
ಭೂದಾಖಲೆಗಳ ಇಲಾಖೆ ಕಚೇರಿ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಖಚಿತ ದೂರಿನ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿ ಕಚೇರಿ ವಿವಿಧ ವಿಭಾಗಗಳ ಸಿಬ್ಬಂದಿಗಳಿಂದ ಮಾಹಿತಿ ಪಡೆದು ದಾಖಲೆಗಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ರೈತರು ಸಲ್ಲಿಸಿರುವ ಸರ್ವೆ ಕಾರ್ಯ ಅರ್ಜಿಗಳ ಒಳಗೊಂಡಂತೆ ಭೂದಾಖಲೆಗಳನ್ನು ನೀಡಲು ಅನಗತ್ಯ ವಿಳಂಬದೊಂದಿಗೆ ಲಂಚ ಬೇಡಿಕೆ ಇಟ್ಟಿರುವ ದೂರುಗಳ ಮೇಲೆ ಅಧಿಕಾರಿಗಳ ವಿಚಾರಣೆ ನಡೆಸಿದ್ದಾರೆ. ರೈತರ ದೂರುಗಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಸಿಬ್ಬಂದಿಗಳಿಂದ ಮಾಹಿತಿ ಪಡೆದು ಕಚೇರಿಗೆ ಸಲ್ಲಿಕೆಯಾಗಿರುವ ಅರ್ಜಿಗಳು ಹಾಗೂ ವಿಲೇವಾರಿಗಳ ಕುರಿತು ಮಾಹಿತಿ ಸಂಗ್ರಹಿಸಿದರು. ದಾಳಿ ಸಂದರ್ಭದಲ್ಲಿ ದೊರೆತಿರುವ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ. ವಿಚಾರಣೆ ಮುಂದುವರೆದಿದೆ. ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಸಲ್ಲಿಸಲಾಗಿರುವ ಅರ್ಜಿಗಳ ಸಕಾಲಕ್ಕೆ ಇತ್ಯರ್ಥ ಮಾಡದೆ ಹಣಕ್ಕಾಗಿ ಅನಗತ್ಯ ವಿಳಂಬ ಮಾಡುತ್ತಿರುವ ದೂರುಗಳ ಹಿನ್ನೆಲೆಯಲ್ಲಿ ಕಚೇರಿ ಎಲ್ಲ ವಿಭಾಗಗಳನ್ನು ಪ್ರತ್ಯೇಕವಾಗಿ ಅಧಿಕಾರಿಗಳು ಪರಿಶೀಲನೆ ಮುಂದುವರೆಸಿದ್ದಾರೆ. ಪರಿಶೀಲನೆ ಮುಂದುವರಿಯಲಿದೆ ಎಂದು ಹೇಳಲಾಗಿದೆ. ದಾಳಿಯ ನೇತೃತ್ವವನ್ನು ಎಸಿಬಿ ಡಿವೈಎಸ್ಪಿ ವಿಜಯಕುಮಾರ್ ಹಾಗೂ ಪ್ರದೀಪ್ ತಳ್ಳ ವಿಕ್ರಮ್ ಸಿಂಗ್ ಸಿಬ್ಬಂದಿಗಳಾದ ವಿನೋದ್ ರಾಜ್, ಅಶೋಕ್, ರಾಜಪ್ಪ, ಬಸವರಾಜೇಶ್ವರಿ ಸೇರಿ ಇತರರಿದ್ದರು. ಎಸ್ಡಿಎ ಪರೀಕ್ಷೆಗಳನ್ನು ಕೋವಿಡ್ ಮಾರ್ಗಸೂಚಿಯಂತೆ ಯಾವುದೇ ತೊಂದರೆಯಾಗದಂತೆ ಅಚ್ಚುಕಟ್ಟಾಗಿ ಮಾಡಬೇಕೆಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಹೇಳಿದರು. ಎಸ್ಡಿಎ ಪರೀಕ್ಷೆಗಳನ್ನು ಕೋವಿಡ್ ಮಾರ್ಗಸೂಚಿಯಂತೆ ಯಾವುದೇ ತೊಂದರೆಯಾಗದಂತೆ ಅಚ್ಚುಕಟ್ಟಾಗಿ ಮಾಡಬೇಕು ಎಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಕೆಪಿಎಸ್ಸಿ ಎಸ್ಡಿಎ ಪರೀಕ್ಷೆಗಳು ದಿನಾಂಕ 18 ಮತ್ತು 19ರಂದು 2 ದಿನಗಳವರೆಗೆ ನಡೆಯಲಿದ್ದು ಜಿಲ್ಲೆಯಲ್ಲಿ ಒಟ್ಟು 32 ಕೇಂದ್ರಗಳಿದ್ದು ಸಿಂಧನೂರಿನಲ್ಲಿ 13 ಕೇಂದ್ರಗಳಲ್ಲಿ 4,416 ಅಭ್ಯರ್ಥಿಗಳು ಹಾಗೂ ಮಾನ್ವಿಯಲ್ಲಿ 1,150 ಅಭ್ಯರ್ಥಿಗಳು ಮತ್ತು ರಾಯಚೂರು ನಗರದಲ್ಲಿ 14 ಕೇಂದ್ರಗಳಲ್ಲಿ ಒಟ್ಟು 13,849 ಅಭ್ಯರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ ಎಂದರು. ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ನಕಲಿಗೆ ಅವಕಾಶ ನೀಡಬಾರದು ಮತ್ತು ಕೆಲ ಕಡೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಕಂಡುಬಂದಿದೆ. ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಸೋರಿಕೆಯಾಗದಂತೆ ನೋಡಿಕೊಳ್ಳಿ ಹಾಗೂ ವಾಟ್ಸ್ಆಪ್ಗಳಲ್ಲಿ ಸುಳ್ಳು ಸುದ್ದಿಗಳು ಹಬ್ಬದಂತೆ ಜಾಗೃತಿ ವಹಿಸಿ ಕಡ್ಡಾಯವಾಗಿ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕೆಂದರು. 18ರಂದು ಬೆಳಗ್ಗೆ ಮಾತ್ರ ಪರೀಕ್ಷೆ ನಡೆಯಲಿವೆ. 19ರಂದು ಬೆಳಗ್ಗೆ ಮತ್ತು ಮಧ್ಯಾಹ್ನ ನಡೆಯಲಿದ್ದು ಸಾಮಾನ್ಯ ಜ್ಞಾನ ಮತ್ತು ಕನ್ನಡ ವಿಷಯಗಳ ಪರೀಕ್ಷೆ ನಡೆಯಲಿವೆ ಎಂದು ತಿಳಿಸಿದರು. ಎಲ್ಲಾ ಕೇಂದ್ರಗಳಲ್ಲಿ ಕಡ್ಡಾಯವಾಗಿ ಸಿಸಿಟಿವಿ, ಶೌಚಾಲಯ, ಕುಡಿಯುವ ನೀರು, ಗಾಳಿ ಬೆಳಕು ಇರಬೇಕು ಹಾಗೂ ಗೋಡೆ ಗಡಿಯಾರ ವ್ಯವಸ್ಥೆ ಮಾಡಿಕೊಳ್ಳಿ ಮತ್ತು ಮೊಬೈಲ್ಗಳಿಗೆ ಅವಕಾಶವಿಲ್ಲ. ಕೇಂದ್ರದಲ್ಲಿ ಒಂದು ಕಡೆ ವ್ಯವಸ್ಥೆ ಮಾಡಲು ಸೂಚಿಸಿದರು. ಪರೀಕ್ಷೆ ಸಮಯದಲ್ಲಿ ನಿಯಮಗಳನ್ನು ಪಾಲನೆ ಮಾಡಿ ಬೆಲ್ ಆದ ಮೇಲೆ ಪತ್ರಿಕೆ ನೀಡಿ ನಂತರ ಕೊನೆಯ ಬೆಲ್ ನಂತರ ಎಲ್ಲರಲ್ಲಿ ಪತ್ರಿಕೆ ಪಡೆದ ನಂತರ ಅಭ್ಯರ್ಥಿಗಳನ್ನು ಹೊರಗಡೆ ಬಿಡಬೇಕು. ಪ್ರತಿ ಕೇಂದ್ರದಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಿದ್ದು ಒಂದು ಕೇಂದ್ರಕ್ಕೆ 3 ಜನ ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗುತ್ತಿದೆ ಎಂದರು. ಪರೀಕ್ಷೆ ಕೇಂದ್ರದ ಸುತ್ತಲೂ 144 ಜಾರಿ ಇದ್ದು ಜೆರಾಕ್ಸ್ ಇಂಟರ್ನೆಟ್ ಬಂದ್ ಮಾಡಿಸಲು ನೋಟಿಸ್ ನೀಡಬೇಕು. ಪರೀಕ್ಷೆಗೆ ಸಿಬ್ಬಂದಿಗಳನ್ನು ನೇಮಕ ಮಾಡಲು ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು. ತಾಲೂಕುಗಳಲ್ಲಿ ಪರೀಕ್ಷೆ ದಿನ 2 ತಂಡಗಳು ಇದ್ದು ಸಿಂಧನೂರು ಮತ್ತು ಮಾನ್ವಿ ಹಾಗೂ ನಗರದಲ್ಲಿ 2 ತಂಡಗಳು ರಚನೆ ಮಾಡಲಾಗಿದೆ. ಇದರ ಜೊತೆಗೆ ನೋಡಲ್ ಅಧಿಕಾರಿಗಳು ಸ್ಲೈಡ್ ನೇಮಕ ಮಾಡಲಾಗುವುದು ಎಂದು ತಿಳಿಸಿದರು. ಸುಳ್ಳು ಸುದ್ದಿ ಹಬ್ಬಿಸುವ ಬಗ್ಗೆ ಕ್ರಮ ವಹಿಸಲು 3 ಜನ ಅಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಡಿಡಿಪಿಐ ತಂಡ ರಚನೆ ಮಾಡಲಾಗುತ್ತಿದೆ. ಈ ಬಗ್ಗೆ ಮಾಹಿತಿ ಪಡೆದು ಕ್ರಮ ವಹಿಸಲಾಗುತ್ತದೆ. ಕೇಂದ್ರಗಳಲ್ಲಿ ಮಾಸ್ಕ್, ಸ್ಯಾನಿಟೈಸರ್ ವ್ಯವಸ್ಥೆ, ಆರೋಗ್ಯ ಇಲಾಖೆ ವ್ಯವಸ್ಥೆ ಮಾಡಬೇಕೆಂದು ತಿಳಿಸಿದರು. ಸುಮ್ಮನೆ ವಾಟ್ಸ್ಆಪ್ ಅಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕ್ವಶನ್ ಪೇಪರ್ ಔಟ್ ಆಯ್ತು ಅದಾಯ್ತು ಅಂತೇಳಿ ಸುಳ್ಳು ವದಂತಿಗಳನ್ನ ಹಬ್ಬಿಸ್ತಾರೆ. ಈ ಸುಳ್ಳು ವದಂತಿಗಳನ್ನ ಹಬ್ಬಿಸೋದಕ್ಕೆ ಅದಕ್ಕೊಂದು ಜಿಲ್ಲಾ ಮಟ್ಟದ ಒಂದು ತಂಡವನ್ನ ರಚನೆ ಮಾಡಿದೀವಿ. ಈ ಜಿಲ್ಲಾ ಮಟ್ಟದ ತಂಡದಲ್ಲಿ ಎಡಿಷನಲ್ ಎಸ್ ಪಿ ಇರ್ತಾರೆ, ಒಬ್ಬರು ಎ ಸಿ ಇರ್ತಾರೆ, ಒಬ್ಬ ಡಿ ಡಿ ಪ್ಯಾಕೇಟ್ನ ಇನ್ನೊಬ್ಬರನ್ನ ಒಬ್ಬನ ಪರೀಕ್ಷೆಗೆ ಈ 3 ಸದಸ್ಯ ಸಮಿತಿ ತಂಡವನ್ನ ನಾವು ಅದನ್ನ ರಚನೆ ಮಾಡ್ತೀವಿ. ಅಂದ್ರೆ ಸುಳ್ಳು ವದಂತಿಗಳನ್ನು ಹರಡಿಸೋದ್ರ ಮೇಲೆ ಅವರ ಮೇಲೆ ಕೇಸ್ಗಳನ್ನು ದಾಖಲು ಮಾಡಲಿಕ್ಕೆ ಮತ್ತು ಪರಿಶೀಲನೆ ಮಾಡಲಿಕ್ಕೆ ತಂಡಗಳನ್ನು ಇದನ್ನು ರಚನೆ ಮಾಡಿದ್ದೀವಿ. ಇನ್ನು ಮೂರನೇ ವಿಷಯ ಏನಂದ್ರಪ್ಪ ಅಂದರೆ ಯಾವುದೇ ಕಾರಣಕ್ಕೂ ಪರೀಕ್ಷೆ ಸ್ಟಾರ್ಟ್ ಆದಿಂದ ಹಿಡ್ಕೊಂಡು ಅಪ್ ಟು ಕೊನೆ ಎಂಡ್ವರೆಗೂ ಸಮೇತ ಭಾಳ ಅಲರ್ಟ್ ಆಗಿರುವಂಥ ವ್ಯವಸ್ಥೆ ಮಾಡಬೇಕು. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಪರೀಕ್ಷೆ ಎಂಟರ್ ಆಗುತ್ತೆ, ಎಂಟರ್ ಪರೀಕ್ಷೆ ಟೈಮ್ ಆಗಿ ಎಷ್ಟು ಟೈಮ್ ಇರುತ್ತೋ ಆ ಟೈಮ್ ಮೀರಿ ಬರ್ತಾರೆ. ಒಂದು 5 ನಿಮಿಷ 6 ನಿಮಿಷ ಹೆಚ್ಚು ಕಡಿಮೆ ಏನಾದ್ರಪ್ಪ ಅಂದರೆ ಅವ್ರನ್ನ ನೀವು ಅವರ ಆರ್ ಟಿಕೆಟನ್ನು ಚೆಕ್ ಮಾಡಿ ಅವನ್ನ ಬಿಡುವಂಥ ವ್ಯವಸ್ಥೆ ನೀವು ಮಾಡಿ. ಅಂದರೆ ಇದು ಎಕ್ಸಾಮ್ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಮಾತ್ರ ಹೇಳ್ತಾ ಇದ್ದೀನಿ ನಾನು, ಇದು ಅಫಿಷಿಯಲ್ ಹೇಳ್ತಾ ಇದ್ದಿಲ್ಲ, ಅನ್ಅಫಿಷಿಯಲ್ ಹೇಳ್ತಾ ಇದ್ದೀನಿ. ನೀವು ಇದ್ರೆ ನೀವು ಒಂದು ವೇಳೆ ಇಲ್ಲ 15 ನಿಮಿಷ 20 ನಿಮಿಷ ಬಂದಂದ್ರೆ ಅವ್ರಿಗೆ ಅವಕಾಶನೇ ಕೊಡಕ್ಕೆ ಹೋಗ್ಬೇಡ್ರಿ ಒಟ್ಟಾರೆ. ಇನ್ನು ಎಕ್ಸಾಮು ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ನಾನು ಮುಗಿದೈತ್ರಿ ಎಕ್ಸಾಮ್ ಎಲ್ಲ ಮುಗಿದೈತೆ ನಾವು ಹೊಡ್ತೀನಿ ರೀ ಅಂತಾನೆ, ಒಟ್ಟ ಬಿಡಕ್ಕೆ ಹೋಗ್ಬೇಡ. ಎಕ್ಸಾಮ್ ಏನಿದೆಯಲ್ಲ ಟೋಟಲ್ ಕಂಪ್ಲೀಟ್ ಆದಮೇಲೆ ಟೋಟಲ್ ಎಕ್ಸಾಮ್ ಬೆಲ್ ಹೊಡಿತೈತಿ. ಇನ್ನು 5 ನಿಮಿಷಕ್ಕೆ ಬೆಲ್ ಹೊಡಿತಿದ್ದಂದ್ರೆ ಇನ್ವಿಗ್ಲೇಟರ್ ಹೇಳ್ಬೇಕು ಡೋರ್ ಲಾಕ್ ಮಾಡತ್ತೆ ಹೇಳ್ಬೇಕು. ಮೊದಲೇ ಡೋರು ಲಾಕ್ ಮಾಡಬೇಕು, ಲಾಕ್ ಮಾಡಿ ಬೆಲ್ ಹೊಡೆದ ಮೇಲೆ ಎಲ್ಲರೂ
ಮಾಸ್ಟರ್ ಸೀಟ್ ಎಲ್ಲ ತಗೊಂಡು ಆಮೇಲೆ ಹೊರಗೆ ಬಿಡೋದು. ಈ ಸಂದರ್ಭದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ವೃಷಭೇಂದ್ರ ಸ್ವಾಮಿ, ಸಿಂಧನೂರು ಮಾನವಿ ತಾಲೂಕು ಬಿಇಒ ಹಾಗೂ ಸರ್ಕಾರಿ ಪದವಿ ಕಾಲೇಜು, ಬಾಲಕಿಯರ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜು ಸೇರಿದಂತೆ ಇನ್ನಿತರ ಕಾಲೇಜುಗಳ ಪ್ರಾಚಾರ್ಯರಿದ್ದರು. ಗ್ರಾಮ ಪಂಚಾಯಿತಿಗಳಲ್ಲಿ ಸಂಗ್ರಹವಾಗುವ ತ್ಯಾಜ್ಯವನ್ನು ಒಂದು ಕಡೆ ಸಂಗ್ರಹಿಸಿ ಸಾವಯವ ಗೊಬ್ಬರ ಅನ್ನು ಸಿದ್ಧಪಡಿಸಬೇಕು ಹಾಗೂ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಪಿಆರ್ಇಡಿ ಕಾರ್ಯಪಾಲಕ ಅಭಿಯಂತರ ಗಣಪತಿ ಸಾಕ್ರೆ ಹೇಳಿದರು. ಗ್ರಾಮ ಪಂಚಾಯಿತಿಗಳಲ್ಲಿ ಸಂಗ್ರಹವಾಗುವ ತ್ಯಾಜ್ಯವನ್ನು ಒಂದು ಕಡೆ ಸಂಗ್ರಹಿಸಿ ಸಾವಯವ ಗೊಬ್ಬರವನ್ನು ಸಿದ್ಧಪಡಿಸಬೇಕು ಹಾಗೂ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಪಿಆರ್ಇಡಿ ಕಾರ್ಯಪಾಲ ಅಭಿಯಂತರ ಗಣಪತಿ ಸಾಕ್ರೆ ಹೇಳಿದರು. ಅವರು ಇಂದು ನಗರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಅಡಿಯಲ್ಲಿ ದ್ರವ ತ್ಯಾಜ್ಯ ಸಮರ್ಪಕ ನಿರ್ವಹಣೆ ಕುರಿತು ಮೂರು ದಿನಗಳ ಕಾಲ ಅಭಿಯಂತರ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಿ ಪ್ರತಿ ಗ್ರಾಮದಲ್ಲಿ ಕಸ ಸಂಗ್ರಹ ಮಾಡುತ್ತಿದ್ದು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಸ್ವಚ್ಛತೆಗೆ ಕಾಳಜಿ ವಹಿಸಿ ಹೆಚ್ಚಿನದಾಗಿ ಜಾಗೃತಿ ಮೂಡಿಸಬೇಕು. ಕಸವನ್ನು ಎಲ್ಲೆಂದರಲ್ಲಿ ಶೇಖರಣೆ ಮಾಡದೆ ಒಂದು ಕಡೆ ಶೇಖರಿಸಿ ಅದನ್ನು ಗೊಬ್ಬರವಾಗಿ ತಯಾರಿಸಿ ರೈತರಿಗೆ ಉಪಯೋಗವಾಗುವಂತೆ ಮಾಡಬೇಕು ಎಂದರು. ಗ್ರಾಮ ಪಂಚಾಯಿತಿಗಳು ಪ್ರತಿ ಗ್ರಾಮದಲ್ಲಿ ನೀರಿನ ಬಗ್ಗೆ ಜಾಗೃತಿ ಮೂಡಿಸಿ ಮಿತವಾಗಿ ಬಳಕೆ ಮಾಡುವಂತೆ ಪ್ರಚಾರ ಕಾರ್ಯ ನಡೆಸಬೇಕು ಮತ್ತು ಜನರಿಗೆ ಮಾಹಿತಿ ನೀಡಬೇಕು. ನೀರನ್ನು ಮಿತ ಬಳಕೆ ಮಾಡಿ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಬೇಕೆಂದು ತಿಳಿಸಿದರು. ಗ್ರಾಮೀಣ ಭಾಗದಲ್ಲಿ ಜನರ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಸರ್ಕಾರವು ಅನೇಕ ಯೋಜನೆ ಜಾರಿಗೊಳಿಸಿದ್ದು ಅದನ್ನು ಅಧಿಕಾರಿಗಳು ಸಮರ್ಪಕವಾಗಿ ಜಾರಿಗೊಳಿಸಬೇಕು. ಕಾರ್ಯಾಗಾರದಿಂದ ಮಾಹಿತಿ ಪಡೆದು ಗ್ರಾಮಗಳಲ್ಲಿ ಸ್ವಚ್ಛತೆ, ಆರೋಗ್ಯ ಹಾಗೂ ನೀರು ಮಿತ ಬಳಕೆ ಹಾಗೂ ಕಸ ಸಂಗ್ರಹಿಸಿ ಅದನ್ನು ಗೊಬ್ಬರವಾಗಿ ಪರಿವರ್ತಿಸಿ ರೈತರಿಗೆ ಉಪಯೋಗವಾಗುವಂತೆ ಮಾಡಬೇಕೆಂದು ತಿಳಿಸಿದರು. ಪ್ರದೇಶದ ಗ್ರಾಮಗಳು ಸುಧಾರಣೆ ಅಂದರೆ ದೇಶ ಸುಧಾರಣೆ ಆಗ್ತದೆ. ಗ್ರಾಮೀಣ ಭಾಗದ ಆರೋಗ್ಯ ಹೆಚ್ಚಿಗಾದರೆ ದೇಶದ ಆರೋಗ್ಯ, ದೇಶದ ಸಂಪತ್ತು ಹೆಚ್ಚಾಗುತ್ತೆ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ಕನಸು ಇದು. ಅವರು ಆ ಕನಸನ್ನ ನನಸು ಮಾಡೋಕೆ ಎಲ್ಲ ಪೀಳಿಗೆ, ಭಾರತೀಯ ಪ್ರತಿಯೊಬ್ಬ ಪೀಳಿಗೆ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಅಂತ ಹೇಳಿ ನಮಗೆ ಬಳುವಳಿ ಕೊಟ್ಟಂತ ವಿಷಯ ತಮ್ಮೆಲ್ಲರಿಗೂ ಗೊತ್ತುಂಟು. ಇದರಲ್ಲಿ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಶುಚಿತ್ವ ಅಷ್ಟು ಇರಲಿಲ್ಲ. ಅವರು ಯಾಕಂದ್ರೆ ರೈತಾಪಿ ಜೀವನ ಇರೋದ್ರಿಂದ ಈ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀಳುತ್ತದೆ, ಮತ್ತೆ ಕುಡಿಯುವ ನೀರು ಯಾವ ರೀತಿ ನಾವು ಅದನ್ನ ಬಳಕೆ ಮಾಡಬೇಕು, ತಿಪ್ಪೆಗುಂಡಿಗಳನ್ನ ಯಾವ ರೀತಿ ನಾವು ಬಳಕೆ ಮಾಡಿಕೊಳ್ಬೇಕು, ಕಸ ಕಡ್ಡಾಯ ಸೆಗ್ರಿಗೇಷನ್ ಯಾವ ರೀತಿ ಮಾಡಬೇಕು, ಆಮೇಲೆ ಬಚ್ಚಲ್ ನೀರಾಗಲಿ ಡ್ರೈನೇಜ್ ನೀರಾಗಲಿ ಯಾವ ರೀತಿ ಅದನ್ನ ಸದ್ಬಳಕೆ ಮಾಡಬೇಕು ಅನ್ನೋಂತ ಮನೋಭಾವನೆ, ಮನೋ ವಿಚಾರ ಜನರಲ್ಲಿ ಹಳ್ಳಿ ಗ್ರಾಮದಲ್ಲಿ ಕಡಿಮೆ ಇರ್ತದೆ, ಇರೋದಿಲ್ಲ. ಅದಕ್ಕಾಗಿ ಹಳ್ಳಿ ಶುಚಿತ್ವ, ವಿಶೇಷವಾಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮತ್ತು ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಬಹಳಷ್ಟು ಆಳವಾಗಿ ನಾವು ಅದನ್ನ ಸ್ಟಡಿ ಮಾಡಬೇಕಾಗ್ತದೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಸೆಗ್ರಿಗೇಷನ್ ಪಾಯಿಂಟ್ಸ್ ಏನಿರ್ತದೆ, ಕಸ ಕಡ್ಡಿ ಮತ್ತೆ ಎಲ್ಲ ತಿಪ್ಪೆಗುಂಡಿಗಳಿರ್ತಕ್ಕಂಥದನ್ನ ಶೇಖರಣೆ ಮಾಡ್ತಕ್ಕಂಥದ್ದು ಎಲ್ಲವೂ ಕೂಡ ಸಾಲಿಡ್ ಅಲ್ಲಿ ಬರ್ತದೆ. ಚರಂಡಿ ನೀರು, ಬಚ್ಚಲ್ ನೀರು, ಇನ್ನಿತರ ಈ ಕೊಳಚೆ ನೀರಿನಂತ ಇರ್ತಕ್ಕಂಥದ್ದೆಲ್ಲವೂ ಲಿಕ್ವಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಬರ್ತದೆ. ಅದಕ್ಕಾಗಿ ಹಳ್ಳಿಯಲ್ಲಿ ಇದನ್ನು ಯಾವ ರೀತಿ ನಾವು ಪರಿಣಾಮಕಾರಿಯಾಗಿ ನೆರವೇರಿಸಬೇಕು, ಹಳ್ಳಿಯ ಆರೋಗ್ಯ ಯಾವ ರೀತಿ ಇಡಬೇಕು, ಶುಚಿತ್ವ ಯಾವ ರೀತಿ ಸ್ವಚ್ಛವಾಗಿ ಯಾವ ರೀತಿ ಇಡಬೇಕು ಅನ್ನೋಂತ ಉದ್ದೇಶಕ್ಕಾಗಿ ಈ ಕಾರ್ಯಾಗಾರವನ್ನ ಇವತ್ತಿನ ದಿವಸ ನೆರವೇರಿಸಿದ್ರಿಂದ ನಿಜವಾಗ್ಲೂ ಇದು ಬಹಳ ಅರ್ಥಗರ್ಭಿತವಾದ. ಈ ಸಂದರ್ಭದಲ್ಲಿ ಉಪ ಕಾರ್ಯದರ್ಶಿ ಟಿ ರೋಣಿ, ಮೇನಕಾ ಪಾಟೀಲ್, ಬಸವರಾಜ್ ರೋಹಿಣಿ, ಸುಪ್ರೀತ್ ಪಾಟೀಲ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇವರಿಂದ ಜ್ಞಾನಭಾರತಿ ಪದವಿ ಮಹಾವಿದ್ಯಾಲಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿದೆ. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ ಬಿಎ ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿಯೇ ಧಾರವಾಡ ಮತ್ತು ಬೆಂಗಳೂರಿನಿಂದ ಬಂದಂತಹ ನುರಿತ ಅನುಭವವುಳ್ಳ ಉಪನ್ಯಾಸಕರಿಂದ ಉಚಿತ ತರಬೇತಿ ನೀಡಲಾಗುವುದು. ಬಿಎ ಮತ್ತು ಬಿಕಾಂ ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ.
ನಮ್ಮ ಕಾಲೇಜಿನ ವಿಶೇಷತೆಗಳು ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ ಅನುಭವವುಳ್ಳ ಉಪನ್ಯಾಸಕರ ವೃಂದ ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿಶೇಷ ಕಾಳಜಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುತ್ತಿದೆ ವಿಶೇಷ ಸೂಚನೆ ಪಿಯುಸಿ ಆರ್ಟ್ಸ್ ಮತ್ತು ಕಾಮರ್ಸ್ ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಪಿಯುಸಿ ಸೆಕೆಂಡ್ ಇಯರ್ ನಲ್ಲಿ ಫೇಲಾದ ಆರ್ಟ್ಸ್ ಮತ್ತು ಕಾಮರ್ಸ್ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವ ಉಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲಾದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಸಂಪರ್ಕಿಸಿ ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ ಐಬಿ ರಸ್ತೆ ರಾಯಚೂರು. ಮೊಬೈಲ್ 9986453546 8660336100. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ, ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ, ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್, ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG ಕಾರ್ತಿಕ್ ಈ ವೆಹಿಕಲ್ ಸಿಯಾ ತಲಾಬ್ ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, XCD 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 888-446-0181. ಜಸ್ಟಿಸ್ ಡಾಕ್ಟರ್ ಶಿವರಾಜ್ ವಿ ಪಾಟೀಲ್ ಅವರ ಆಶೀರ್ವಾದ ಹಾಗೂ ಮಾರ್ಗದರ್ಶನದೊಂದಿಗೆ ರಾಯಚೂರಿಗೆ ಸತತ 4 ವರ್ಷದಿಂದ ನೀಟ್ JEE ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ನುರಿತ ಉಪನ್ಯಾಸಕರಿಂದ ನೀಟ್, JEE ಮತ್ತು ಇ ಸರ್ವಜ್ಞ ಆಪ್ ಮೂಲಕ ಸರ್ವಜ್ಞ ಡಿಜಿಟಲ್ ಕ್ಲಾಸಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9980782030 ಹಾಗೂ 7483831320. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SEK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್, ಕಾರ್ಪೊರೇಟ್ ಇವೆಂಟ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಇಲ್ಲೇ ಭೇಟಿ ನೀಡಿ. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರ್. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಟಿಪ್ಪು ಸುಲ್ತಾನ್ ರಸ್ತೆ ನಿರ್ಮಾಣ ಕಾಮಗಾರಿ ಕಳೆದ ಒಂದೂವರೆ ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದು ಸುತ್ತಮುತ್ತಲಿನ ನಿವಾಸಿಗಳು ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದ್ದು ತ್ವರಿತವಾಗಿ ಕಾಮಗಾರಿ ನಿರ್ವಹಿಸಿ ಸಾರ್ವಜನಿಕ ಸಂಚಾರ ಮುಕ್ತಗೊಳಿಸಬೇಕೆಂದು ಆಗ್ರಹಿಸಿ ವಾರ್ಡ್ ನಂಬರ್ 7 ಮತ್ತು 9 ನಿವಾಸಿಗಳು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಗ್ರಹಿಸಿದರು. ನಗರದ ಟಿಪ್ಪು ಸುಲ್ತಾನ್ ರಸ್ತೆ ನಿರ್ಮಾಣ ಕಾಮಗಾರಿ ಕಳೆದ ಒಂದೂವರೆ ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದು ಸುತ್ತಮುತ್ತಲಿನ ನಿವಾಸಿಗಳು ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗುತ್ತಿದ್ದು ತ್ವರಿತವಾಗಿ ಕಾಮಗಾರಿ ನಿರ್ವಹಿಸಿ ಸಾರ್ವಜನಿಕ ಸಂಚಾರ ಮುಕ್ತಗೊಳಿಸಬೇಕೆಂದು ಆಗ್ರಹಿಸಿ ವಾರ್ಡ್ ನಂಬರ್ 7 ಮತ್ತು 9 ನಿವಾಸಿಗಳು ಇಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಆಗ್ರಹಿಸಿದರು. ರಸ್ತೆ ದುರಸ್ತಿ ಹೆಸರಿನಲ್ಲಿ ಸಂಪೂರ್ಣವಾಗಿ ರಸ್ತೆಯನ್ನು ಕಿತ್ತಿ ಹಾಕಿದ್ದರಿಂದ ಚರಂಡಿ ನೀರು ರಸ್ತೆಯಲ್ಲಿ ಹರಿಯುತ್ತಿದೆ. ಸೊಳ್ಳೆಗಳ ಕಾಟ ವಿಪರೀತವಾಗಿದ್ದು ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಆವರಿಸಿದೆ. ಈಗಾಗಲೇ ಡೆಂಗು, ಮಲೇರಿಯಾದಂತಹ ರೋಗಗಳಿಗೆ ಜನರು ತುತ್ತಾಗುತ್ತಿದ್ದಾರೆ. ಇದೇ ರಸ್ತೆಯಲ್ಲಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಳು, ಕಿಡ್ನಿ ಕೇರ್ ಸೆಂಟರ್ ಸೇರಿದಂತೆ ಇತರೆ ಆಸ್ಪತ್ರೆಗಳಿದ್ದು ರೋಗಿಗಳು ಆಸ್ಪತ್ರೆಗೆ ದಾಖಲಾಗಲು ಪರದಾಡುವ ಸ್ಥಿತಿ ಇದೆ. ಅಲ್ಲದೆ ಸೋಫಿಯಾ ಡಿಗ್ರಿ ಕಾಲೇಜು, ಪ್ರಿನ್ಸೆಸ್ ಫಾತಿಮಾ ಮೆಹರಾ ಪಿಯು ಕಾಲೇಜು, ನಯಾಮ್ ಮದ್ರಾಸ್ ಪ್ರಾಥಮಿಕ ಶಾಲೆಗಳಿವೆ. ನಗರಸಭೆ, ಶಿಕ್ಷಣ ಇಲಾಖೆ, ಮುಖ್ಯ ಅಂಚೆ ಕಚೇರಿ, ತಹಸೀಲ್ ಕಚೇರಿ, ನೋಂದಣಿ ಕಚೇರಿಗೆ ತೆರಳಲು ಇದೇ ರಸ್ತೆಯಲ್ಲಿ ಜನರು ಸಂಚರಿಸಬೇಕಿದೆ. ನಿತ್ಯ ಕೆಲಸ ಕಾರ್ಯಗಳಿಗೆ ಮಹಿಳೆಯರು, ವೃದ್ಧರು, ಮಕ್ಕಳು ಸಂಚರಿಸಲಾಗದ ಪರಿಸ್ಥಿತಿಯಲ್ಲಿ ರಸ್ತೆ ಉಳಿದಿದೆ. ನಿತ್ಯವೂ ನರಕ ಯಾತನೆ ಅನುಭವಿಸುವ ಸ್ಥಿತಿ ನಿವಾಸಿಗಳು ಎದುರಿಸುತ್ತಿದ್ದಾರೆ. ರಸ್ತೆ ದುರಸ್ತಿ ಕಾಮಗಾರಿ ಕೈಗೆತ್ತಿಕೊಂಡಿರುವ ನಗರಸಭೆ ಕಾಮಗಾರಿ ಅಪೂರ್ಣವಾಗಿದ್ದರೂ ತ್ವರಿತ ಕಾಮಗಾರಿ ನಿರ್ವಹಿಸಲು ಮುಂದಾಗುತ್ತಿಲ್ಲ. ಸಾರ್ವಜನಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದು ಕೂಡಲೇ ಜಿಲ್ಲಾಡಳಿತ ಕಾಮಗಾರಿ ಪೂರ್ಣಗೊಳಿಸಲು ಮುಂದಾಗಬೇಕೆಂದು ಆಗ್ರಹಿಸಿದ ಮನವಿಯನ್ನು ನಗರಾಭಿವೃದ್ಧಿ ಕೋಶದ ಯೋಜನಾಧಿಕಾರಿಗಳಿಗೆ ಸಲ್ಲಿಸಲಾಯಿತು. ಮುರ್ದಾಬಾದ್, ಮುರ್ದಾಬಾದ್, ಧಿಕ್ಕಾರ, ಧಿಕ್ಕಾರ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಭ್ರಷ್ಟನಗರ ಸಭಾಧಿಕಾರಿಗಳಿಗೆ, ಭ್ರಷ್ಟನಗರ ಸಭಾಧಿಕಾರಿಗಳಿಗೆ, ಬೇಕೇ ಬೇಕು, ಬೇಕೇ ಬೇಕು. ಮತ್ತು 8 ನಿವಾಸಿಗಳ ಕಡೆಯಿಂದ ಟಿಪ್ಪು ಸುಲ್ತಾನ್ ರಸ್ತೆ ಅಂದ್ರೋನ್ ಕಿಲಾ ರಾಯಚೂರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಂದನೆ ನಮಸ್ಕಾರದಿಂದ ನಾನು ಈ ವಿಷಯವನ್ನು ತಿಳಿಸಿದ್ದೇನೆ. ಟಿಪ್ಪು ಸುಲ್ತಾನ್ ರಸ್ತೆ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಲು ಮನವಿ. ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಮೂಲಕ ನಾವುಗಳು ವಾರ್ಡ್ ನಂಬರ್ 7 ಮತ್ತು 8 ನಿವಾಸಿಗಳು ತಮ್ಮ ಅವಗಾಹನೆಗೆ ಸಲ್ಲಿಸುವುದೇನೆಂದರೆ ಟಿಪ್ಪು ಸುಲ್ತಾನ್ ರಸ್ತೆ ನಗರದ ಅತಿ ಮುಖ್ಯ ರಸ್ತೆಗಳಲ್ಲಿ ಇದು ಒಂದು ರಸ್ತೆ. ಈ ರಸ್ತೆಯನ್ನು ಅಗಲೀಕರಣ ಮಾಡಿ ನಿರ್ಮಿಸಲು ಕಾರ್ಯಾಚರಣೆ ಆರಂಭಿಸಲಾಯಿತು. ಆದರೆ ಒಂದೂವರೆ ವರ್ಷ ಮೀರಿದರೂ ಸಹ ಇದುವರೆಗೂ ಈ ರಸ್ತೆ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿಲ್ಲ. ಇದರಿಂದ ಈ ರಸ್ತೆಯ ನಿವಾಸಿಗಳು ಸಾಕಷ್ಟು ತೊಂದರೆಗಳು ಅನುಭವಿಸುತ್ತಿದ್ದಾರೆ. ಈ ರಸ್ತೆಯಲ್ಲಿ ಗುಂಡಿಗಳು, ಕೊಳಚೆ ನೀರು ಇದ್ದು ಈ ಕೊಳಚೆ ನೀರಿನಲ್ಲಿ ಸೊಳ್ಳೆಗಳು ಹುಟ್ಟಿಕೊಂಡು ಡೆಂಗು, ಮಲೇರಿಯಾದಂತಹ ರೋಗಗಳು ಉತ್ಪತ್ತಿಯಾಗುತ್ತಿವೆ. ಮತ್ತು ನಗರದ ಮುಖ್ಯ ರಸ್ತೆಗಳಲ್ಲಿ ಒಂದು ರಸ್ತೆಯಾದ ಈ ರಸ್ತೆಯ ನಿರ್ಮಾಣ ಸ್ಥಗಿತಗೊಂಡ ಕಾರಣ ಇಲ್ಲಿಯ ವ್ಯಾಪಾರ ಸ್ಥಗಿತಗೊಂಡಿದೆ. ಇದೇ ರಸ್ತೆಯಲ್ಲಿ ಮಲ್ಟಿಸ್ಪೆಷಾಲಿಟಿ, ಕಿಡ್ನಿ ಕೇರ್ಗಳಂತಹ ಆಸ್ಪತ್ರೆಗಳಿವೆ. ಇಲ್ಲಿಯ ಕಿಡ್ನಿಯ ತೊಂದರೆಯುಳ್ಳ ರೋಗಿಗಳನ್ನು ತರುವಾಗ ಅನಾಹುತಗಳು ಸಂಭವಿಸುತ್ತಿವೆ. ಮತ್ತು ಮುಖ್ಯವಾಗಿ ಇದೇ ರಸ್ತೆಯಲ್ಲಿ ಸಫಿಯಾ ಡಿಗ್ರಿ ಕಾಲೇಜ್, ಪ್ರಿನ್ಸೆಸ್ ಫಾತಿಮಾ ಮಹಿಳಾ ಪಿಯುಸಿ ಕಾಲೇಜ್ ಮತ್ತು ನಯಾ ಮದರಸ ಪ್ರಾಥಮಿಕ ಶಾಲೆಗಳು ಮತ್ತು ಇದೇ ರಸ್ತೆಯಿಂದ ಎಲ್ಲಾ ಕಾರ್ಯಗಳಿಗೆ ತೆರಳಬೇಕಾಗುತ್ತದೆ. ಶಿಕ್ಷಣ ಇಲಾಖೆ, ನಗರಸಭೆ ಇಲಾಖೆ, ತಹಸೀಲ್ ಕಾರ್ಯಾಲಯ, ಹೆಡ್ ಪೋಸ್ಟ್ ಆಫೀಸ್, ತಾಲೂಕ್ ಪಂಚಾಯಿತಿ, ನೋಂದಣಿ ಕಾರ್ಯಾಲಯ, ಹೀಗೆ ಅನೇಕ ಕಾರ್ಯಾಲಯಗಳಿವೆ. ಇದೇ ದಾರಿಯಿಂದ ಸರ್ಕಾರಿ ಕಾಲೇಜುಗಳಿಗೆ ಹೋಗಬೇಕಾಗುತ್ತದೆ. ಈ ಎಲ್ಲಾ ಆಸ್ಪತ್ರೆಗಳಿಗೆ, ಶಾಲಾ ಕಾಲೇಜುಗಳಿಗೆ, ಕಾರ್ಯಗಳಿಗೆ, ಕಾರ್ಯಾಲಯಗಳಿಗೆ ಮಹಿಳೆಯರು, ವೃದ್ಧರು, ಮಕ್ಕಳು, ಹೆಣ್ಣು ಮಕ್ಕಳು ತೆರಳುವುದು ಕಷ್ಟಕರವಾಗಿದೆ. ಕಮಿಷನರ್ ಕರೆಸಿ ಮಾತಾಡಿ ಸರ್, 133 ಮೀಟರ್ ಓದಿದ್ದ ಅದರಲ್ಲಿ ಕಂಪ್ಲೀಟ್ ಮಾಡ್ಬೇಕಲ್ಲ ಸರ್, ಎದಕ್ಕೆ ಮಾಡೋದು?
ಈ ಸಂದರ್ಭದಲ್ಲಿ ಬಡಾವಣೆಯ ಪ್ರಮುಖರಾದ ಹಫೀಜ್ ಸೈಯದ್, ಯೂಸುಫ್ ಖಾದ್ರಿ, ಮೊಹಮ್ಮದ್ ಹಸನ್ ಮೊಹಸಿನ್, ಮೊಹಮ್ಮದ್ ಜಾವೀದ್ ಖಾನ್, ಮೊಹಮ್ಮದ್ ಜಾಫರ್ ಹುಸೇನ್ ವಕೀಲ್, ಮುದೀರ್ ಜಾಮದ್, ಮೊಹಮ್ಮದ್ ಫಯಾಜ್ ಅಹಮದ್, ಅಹಮದ್ ರಫಿ, ಮೊಹಮ್ಮದ್ ರೆಹಮಾನ್, ಸೈಯದ್ ಜಾಫರ್ ಶರೀಫ್, ಖಲೀಲ್ ಅಹಮದ್ ಸೇರಿ ನೂರಾರು ಜನರು ಭಾಗವಹಿಸಿದರು. ಸೆಪ್ಟೆಂಬರ್ 14ರಂದು ಹಿಂದಿ ದಿನ ಆಚರಿಸುವುದನ್ನು ವಿರೋಧಿಸಿ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಸೆಪ್ಟೆಂಬರ್ 14ರಂದು ಹಿಂದಿ ದಿವಸ್ ಆಚರಿಸುವುದನ್ನು ವಿರೋಧಿಸಿ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕೇಂದ್ರ ಸರ್ಕಾರವು ಹಿಂದಿ ಭಾಷೆಯನ್ನು ಒತ್ತಾಯ ಪೂರ್ವಕವಾಗಿ ಜನರ ಮೇಲೆ ಹೇರುತ್ತಿದೆ. ಇದರಿಂದ ಪ್ರಾದೇಶಿಕ ಭಾಷೆಗಳಿಗೆ ಅನ್ಯಾಯವಾಗಲಿದೆ. ಭಾಷೆ ವಿಷಯದಲ್ಲಿ ರಾಜ್ಯ ಸರ್ಕಾರ ದುರುಳ ನೀತಿಯನ್ನು ಕೈಬಿಡಬೇಕೆಂದು ಒತ್ತಾಯಿಸಿದರು. ಹಿಂದಿ ದಿವಸ್ಗೆ ಮಹತ್ವ ನೀಡಬಾರದು, ಕನ್ನಡ ಸಾರ್ವಭೌಮತ್ವ ಎತ್ತಿ ಹಿಡಿಯಬೇಕೆಂದು ಆಗ್ರಹಿಸಿದರು. ಗೌರವಾನ್ವಿತ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಷಯ ಕೇಂದ್ರ ಸರ್ಕಾರ ಘೋಷಿಸಿರುವ ದಿನಾಂಕ 14 ಸೆಪ್ಟೆಂಬರ್ ದಿನವನ್ನು ಹಿಂದಿ ದಿವಸ್ ಎಂದು ಆಚರಿಸುವ ಬಗ್ಗೆ ಮತ್ತು ಆಡಳಿತದಲ್ಲಿ ಹಿಂದಿಯನ್ನು ಹೇರುತ್ತಿರುವ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀತಿಯನ್ನು ಜಯ ಕರ್ನಾಟಕ ಸಂಘಟನೆಯು ರಾಜ್ಯ ವ್ಯಾಪ್ತಿಯಲ್ಲಿ ವಿರೋಧಿಸುತ್ತಿರುವ ಕುರಿತಾಗಿ ಮಾನ್ಯರೇ, ಮೇಲೆ ಉಲ್ಲೇಖಿಸಿದ ವಿಷಯಕ್ಕೆ ಕುರಿತಂತೆ ದಿನಾಂಕ 14 ಸೆಪ್ಟೆಂಬರ್ ಅನ್ನು ಹಿಂದಿ ದಿವಸವೆಂದು ಆಚರಿಸುವ ಕುರಿತಾದ ಪ್ರಸ್ತಾವನೆಯನ್ನು ಹೊರಡಿಸಿತ್ತು. ಅದಕ್ಕೆ ಕರ್ನಾಟಕ ಸರ್ಕಾರವು ಸಹ ಬೆಂಬಲ ತೋರಿಸುತ್ತಿರುವ ಈ ಸಂದರ್ಭದಲ್ಲಿ ಮಾನ್ಯ ಗೌರವಯುತರಾದ ತಮ್ಮ ಗಮನಕ್ಕೆ ಕೆಲವು ಮುಖ್ಯ ವಿಷಯಗಳನ್ನು ಈ ಮೂಲಕ ತರುತ್ತಿದ್ದೇವೆ. ಭಾರತ ಸಂವಿಧಾನದ ಆರ್ಟಿಕಲ್ 343 ಕ್ಲಾಸ್ 1 ಪ್ರಕಾರ ಭಾರತ ಸಂವಿಧಾನವು ಸ್ಪಷ್ಟವಾಗಿ ತಿಳಿಸುತ್ತದೆ, ಭಾರತಕ್ಕೆ ಯಾವುದೇ ರಾಷ್ಟ್ರೀಯ ಭಾಷೆಯಿಲ್ಲ. ಎರಡನೇದ್ದು, ಭಾರತದ ಸಂವಿಧಾನ ಆರ್ಟಿಕಲ್ 344 ಕ್ಲಾಸ್ 1 ಮತ್ತು 351 ಪ್ರಕಾರ ಭಾರತ ಸರ್ಕಾರವು ತನ್ನ ದೇಶದ 22 ಭಾಷೆಗಳಿಗೆ ರಾಷ್ಟ್ರೀಯ ಸ್ಥಾನವನ್ನು ನೀಡಿದೆ. ಅದರಲ್ಲಿ ಕನ್ನಡ ಮತ್ತು ಹಿಂದಿಯೂ ಸಹ ಸೇರಿವೆ. ಆದರೆ ಇಲ್ಲಿ ಹಿಂದಿಯನ್ನು ರಾಷ್ಟ್ರೀಯ ಭಾಷೆ ಎಂದು ಉಲ್ಲೇಖ ಮಾಡಿಲ್ಲ. ಮೂರನೇದ್ದು, ಭಾರತ ಸಂವಿಧಾನ ಆರ್ಟಿಕಲ್ 343 ಕ್ಲಾಸ್ 1 ಪ್ರಕಾರ ಭಾರತ ಸಂವಿಧಾನವು ಅನುಷ್ಠಾನಕ್ಕೆ ಬಂದ ದಿನ 26 ಜನವರಿ 1950 ಮುಂದಿನ 15 ವರ್ಷಗಳವರೆಗೆ ದೇವನಾಗಿರಿ ಲಿಪಿಯನ್ನು ಮತ್ತು ಇಂಗ್ಲಿಷ್ ಭಾಷೆಯನ್ನು ಕೇಂದ್ರ ಸರ್ಕಾರದ ಆಡಳಿತ ಭಾಷೆಯನ್ನಾಗಿ ಆಯ್ಕೆ ಮಾಡಿಕೊಳ್ಳಬಹುದು ಎಂದು ಹೇಳಲಾಗಿದೆ ಮತ್ತು ಈ ಆರ್ಟಿಕಲ್ 1965 ಜನವರಿ 26 ನಂತರ ಅನೂರ್ಜಿತವಾಗಿದೆ. ಆದರೆ ಇಂದಿಗೂ ಈ ಒಂದು ಆರ್ಟಿಕಲ್ನ ಕೇಂದ್ರ ಸರ್ಕಾರ ಮರುಪರಿಶೀಲನೆ ಮಾಡಿಲ್ಲ ಮತ್ತು ಆರ್ಟಿಕಲ್ನಲ್ಲಿಯೂ ಹಿಂದಿ ಭಾಷೆ ರಾಷ್ಟ್ರೀಯ ಭಾಷೆ ಎಂದು ಹೇಳಲಾಗಿಲ್ಲ. ಭಾರತದ ಸಂವಿಧಾನದ ಆರ್ಟಿಕಲ್ 340. ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಶಿವಕುಮಾರ್ ಯಾದವ್, ಕರ್ಣಾಕರ್ ರೆಡ್ಡಿ, ಎನ್ ಗೋವಿಂದ ರಾಜ್, ಪಾಂಡುರಂಗ, ಮುರಳೀಕೃಷ್ಣ, ಜಿಯಾವುಲ್ ಹಕ್, ಸೌದಾಗರ್ ಸೇರಿದಂತೆ ಕಾರ್ಯಕರ್ತರು ಇದ್ದರು. ಈಗ ಜಾಹೀರಾತು. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್, ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535300. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ ಎಸ್ಜಿಎಸ್ ಎಸ್ಎಸ್ ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕ್ಅಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ
ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್. ನಿಮ್ಮ ಭದ್ರತೆಗಾಗಿ ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982888147283563. 8147284561. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. ಚೂರ್ MS ಫಂಕ್ಷನ್ ಹಾಲ್, ಶಾದಿ ಬಿಯಾ, ಎಂಗೇಜ್ಮೆಂಟ್, ಬರ್ಡೇ ಪಾರ್ಟಿ ಔರ್ ದೂಸರೆ ಫಂಕ್ಷನ್ಸ್ ಅದರ್ ಪ್ರೋಗ್ರಾಮ್ಸ್ ಕೆ ಲಿಯೇ ಕಾಫಿ ಬಡಿ ಜಗಾ ಮೇ ಬನಾಯಾ ಗಯಾ ಹೈ, ಜಿಸ್ಮೇ ಫಂಕ್ಷನ್ ಬಹುತ್ ಹೀ ಸಹೂಲತ್ ಕೆ ಸಾಥ್ ಕಿಯಾ ಜಾ ಸಕ್ತಾ ಹೈ. ಅಪ್ನೆ ಫಂಕ್ಷನ್ ಕೋ ಪುರ್ಸುಕೂನ್ ಔರ್ ಆಲಿಶಾನ್ ತರೀಕೆ ಸೇ ಮನಾನೆ ಕೆ ಲಿಯೇ ಆಜ್ ಹೀ ಬುಕ್ ಕರಾಯೇ. ಕಡಾಯಿಚೂರ್ MS ಫಂಕ್ಷನ್ ಹಾಲ್, ನಿಯರ್ ಹಬೀಬಿಯಾ ಮಸ್ಜಿದ್, LVS ನಗರ್, ಚಂದ್ರಬಂಡಾ ರೋಡ್, ರಾಯಚೂರ್. ಕಡಾಯಿಚೂರ್ MS ಫಂಕ್ಷನ್ ಹಾಲ್, LVS ನಗರ್, ಚಂದ್ರಬಂಡ ರೋಡ್, ರಾಯಚೂರ್. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ ಕಡಾಯಿಚೂರ್ MS ಫಂಕ್ಷನ್ ಹಾಲ್, LVS ನಗರ್, ಚಂದ್ರಬಂಡ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9036103528 9731119028. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾಡಳಿತ, ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಹಾಗೂ ಅಗ್ನಿಶಾಮಕ ಇಲಾಖೆಯಿಂದ ಗಣೇಶ ಹಬ್ಬದ ನಿಮಿತ್ತ ವಿಸರ್ಜನೆ ಅಂಗವಾಗಿ ಕಾಸ್ಬಾವಿ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿತ್ತು. ಗಣೇಶ್ ಮೂರ್ತಿ ವಿಸರ್ಜನೆ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ, ನಗರಸಭೆ ಹಾಗೂ ಅಗ್ನಿಶಾಮಕ ದಳದಿಂದ ನಗರದ ಐತಿಹಾಸಿಕ ಕಾಸ್ಬಾವಿಯಲ್ಲಿ ಅಗತ್ಯ ವ್ಯವಸ್ಥೆ ಕೈಗೊಳ್ಳಲಾಗಿದೆ. ಕಾಸ್ಬಾವಿ ಬಳಿ ಲೈಟಿಂಗ್, ವೀಕ್ಷಣೆ ಗೋಡೆ, ಸಾರ್ವಜನಿಕರ ರಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ. ಸಾರ್ವಜನಿಕ ದೊಡ್ಡ ಗಣೇಶ್ ಮೂರ್ತಿಗಳ ವಿಸರ್ಜನೆ ಮತ್ತು ಮನೆಯಲ್ಲಿ ಕೂಡಿಸಿದ ಗಣೇಶ್ ಮೂರ್ತಿಗಳ ವಿಸರ್ಜನೆಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಗಿದೆ. ಗಣೇಶ್ ಮೂರ್ತಿಗಳ ವಿಸರ್ಜನೆ ವೇಳೆ ಹೂವಿನ ಹಾರ, ಪ್ಲಾಸ್ಟಿಕ್ ಬ್ಯಾಗ್ ಸೇರಿದಂತೆ ಇತರೆ ವಸ್ತುಗಳನ್ನು ಬಾವಿಯಲ್ಲಿ ಎಸೆಯದಂತೆ ಪ್ರತ್ಯೇಕವಾಗಿ ಹಾಕಲು ಸ್ಥಳವನ್ನು ಗುರುತು ಮಾಡಲಾಗಿದೆ ಎಂದು ನಗರಸಭೆ ಪೌರಾಯುಕ್ತ ಕೆ ಮುನಿಸ್ವಾಮಿ ತಿಳಿಸಿದ್ದಾರೆ. ಕಾಸ್ಬಾವಿ ಬಳಿ ನಗರಸಭೆ ಸಿಬ್ಬಂದಿಗಳು ಇದ್ದು ಧ್ವನಿವರ್ಧಕದ ಮೂಲಕ ಕೋವಿಡ್ ನಿಯಮ ಪಾಲನೆ ಮಾಡುವಂತೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. फिर से जलवा दिखाना ही होगा, अगले बरस आना है आना ही होगा. hey! तुझको फिर से जलवा दिखाना ही होगा, अगले बरस आना है आना ही होगा. देखेंगी तेरी राहें प्यासी प्यासी निगाहें, तो मान ले तू मान भी ले कहना मेरा, लौट के तुझको आना है. सुन ले कहता दीवाना है, जब तेरा दर्शन पाएंगे चैन तब हमको पाना है. ओ, 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 मोरिया, 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 मोरिया,
के दिन हो के गम का जमाना, दिल बस लेता है नाम तेरा। तेरे ही कारण है जीवन सुहाना, तू ही तो मन में तमन में बसा। हर घड़ी ध्यान रहे तेरा, मैं हूँ तेरा चाहने वाला, जपता हूँ तेरी माला। तो मान ले तू मान भी ले कहना मेरा, लौट के तुझको आना है, सुन कहता दीवाना है। जब तेरा दर्शन पाएंगे चैन तब हमको पाना है। ओ मोरिया के दिन हो के गम का जमाना, दिल बस लेता है नाम तेरा। तेरे ही कारण है जीवन सुहाना, तू ही तो मन में तमन में बसा। हर घड़ी ध्यान रहे तेरा, मैं हूँ तेरा चाहने वाला, जपता हूँ तेरी माला। तो मान ले तू मान भी ले कहना मेरा, लौट के तुझको आना है, सुन कहता दीवाना है। जब तेरा दर्शन पाएंगे चैन तब हमको पाना है। ओ मोरिया 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 रे पप्पा, मोरिया 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 रे, मोरिया 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 रे पप्पा, मोरिया 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 रे। तुझको फिर से जलवा दिखाना ही होगा, अगले बरस आना है, आना ही होगा। एको की जय, गणपति की जय जयकार, गणपति हमारे साथ। ಈ ಸಂದರ್ಭದಲ್ಲಿ ಪರಿಸರ ಅಭಿಯಂತರ ಜೈಪಾಲ್ ರೆಡ್ಡಿ, ಎಇಇ ವೆಂಕಟೇಶ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಹರಿಬಾಬು, ಅಗ್ನಿಶಾಮಕ ಹಾಗೂ ನಗರಸಭೆ ಸಿಬ್ಬಂದಿಗಳು ಇದ್ದರು. ಮರಳು ಸಾಗಾಣಿಕೆ ಟಿಪ್ಪರ್ ಹರಿದು ವ್ಯಕ್ತಿಯೋರ್ವ ಭೀಕರವಾಗಿ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇಂದು ಜರುಗಿದೆ. ಮರಳು ಸಾಗಾಣಿಕೆ ಸಂದರ್ಭದಲ್ಲಿ ಟಿಪ್ಪರ್ ಹರಿದು ವ್ಯಕ್ತಿಯೋರ್ವ ಭೀಕರವಾಗಿ ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಇಂದು ಜರುಗಿದೆ. ಶಾದ್ ನಗರ ನಿವಾಸಿ ರಮೇಶ್ 43 ಎಂಬ ವ್ಯಕ್ತಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ. ಅಪಘಾತದ ರಭಸಕ್ಕೆ ವ್ಯಕ್ತಿಯ ತಲೆ ಸಂಪೂರ್ಣ ನುಜ್ಜು ಗುಜ್ಜಾಗಿ ರಸ್ತೆ ಮೇಲೆ ಬಿದ್ದಿದೆ. ದೇಹ ನೋಡಲಾಗದ ಸ್ಥಿತಿಯಲ್ಲಿ ಅಪಘಾತವಾಗಿದೆ. ಕುಬೇರ್ ಹೋಟೆಲ್ ಮುಂಭಾಗದಿಂದ ಡಿವೈಡರ್ ದಾಟುವಾಗ ವೇಗವಾಗಿ ಬಂದ ಟಿಪ್ಪರ್ ಡಿಕ್ಕಿ ಹೊಡೆದಿದೆ. ಅಪಘಾತದ ನಂತರ ಟಿಪ್ಪರ್ ಚಾಲಕ ಪರಾರಿಯಾಗಿದ್ದಾನೆ. ಘಟನಾ ಸ್ಥಳಕ್ಕೆ ನಗರ ಸಂಚಾರಿ ಠಾಣೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರಿಮ್ಸ್ ಆಸ್ಪತ್ರೆಗೆ ಸಾಗಿಸಿದರು. Thank you.
ಜಿಲ್ಲೆಯ ಶಾಸಕರಿಗೆ ಸಚಿವ ಸ್ಥಾನ ನೀಡದೆ ವಂಚಿಸಿರುವ ಸರ್ಕಾರ ದೂರ ಬೆಂಗಳೂರಿನವರಿಗೆ ಉಸ್ತುವಾರಿ ಸಚಿವ ಸ್ಥಾನ ನೀಡಿತ್ತು. ಆದರೆ ಉಸ್ತುವಾರಿ ಸಚಿವರಾಗಿದ್ದ ವಿ ಸೋಮಣ್ಣ ಇವರನ್ನು ಬದಲಾಯಿಸಲಾಗಿದ್ದು ಕೊಪ್ಪಳ ಜಿಲ್ಲೆಯೊಂದಿಗೆ ರಾಯಚೂರು ಉಸ್ತುವಾರಿ ಸಚಿವರನ್ನಾಗಿ ಗಣಿ ಮತ್ತು ವಿಜ್ಞಾನ ಇಲಾಖೆ ಸಚಿವ ಹಾಲಪ್ಪಾಚಾರ್ ಇವರನ್ನು ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. ಜಿಲ್ಲೆಯ ಶಾಸಕರಿಗೆ ಸಚಿವ ಸ್ಥಾನ ನೀಡದೆ ವಂಚಿಸಿರುವ ಸರ್ಕಾರ ದೂರು ಬೆಂಗಳೂರಿನವರಿಗೆ ಉಸ್ತುವಾರಿ ಸಚಿವ ಸ್ಥಾನ ನೀಡಿತು. ಆದರೆ ಉಸ್ತುವಾರಿ ಸಚಿವರಾಗಿದ್ದ ವಿ ಸೋಮಣ್ಣ ಇವರನ್ನು ಬದಲಾಯಿಸಲಾಗಿದ್ದು ಕೊಪ್ಪಳ ಜಿಲ್ಲೆಯೊಂದಿಗೆ ರಾಯಚೂರು ಉಸ್ತುವಾರಿ ಸಚಿವರನ್ನಾಗಿ ಗಣಿ ಮತ್ತು ವಿಜ್ಞಾನ ಇಲಾಖೆ ಸಚಿವ ಹಾಲಪ್ಪಾಚಾರ್ ಇವರನ್ನು ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ. ಕಳೆದ ಎರಡು ದಿನಗಳ ಹಿಂದೆಯಷ್ಟೇ ಅಮೃತ ಮಹೋತ್ಸವ ಆಚರಣೆಗೆ ಉಸ್ತುವಾರಿ ಸಚಿವರಿಗೆ ಆಚರಣೆ ಸಮಿತಿ ಅಧ್ಯಕ್ಷರನ್ನಾಗಿ ಸರ್ಕಾರ ಆದೇಶ ನೀಡಿತು. ಆದರೆ ದಿಢೀರ್ ಬೆಳವಣಿಗೆಯಲ್ಲಿ ವಿ ಸೋಮಣ್ಣನವರ ಬದಲುಗೊಳಿಸಿ ಹಾಲಪ್ಪಾಚಾರ್ ಇವರನ್ನು ಉಸ್ತುವಾರಿಯನ್ನಾಗಿಸಲಾಗಿದೆ. ಈಗಾಗಲೇ ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರುವ ಹಾಲಪ್ಪಾಚಾರ್ ಇವರು ರಾಯಚೂರು ಜಿಲ್ಲೆಯ ಉಸ್ತುವಾರಿ ಹೊಣೆಯನ್ನು ನಿಭಾಯಿಸಬೇಕಿದೆ. ಸಚಿವ ಸಂಪುಟದಲ್ಲಿ ಉಳಿದಿರುವ ನಾಲ್ಕು ಸ್ಥಾನಗಳು ಭರ್ತಿಯಾದಲ್ಲಿ ಜಿಲ್ಲೆಗೂ ಸಚಿವ ಸ್ಥಾನ ದೊರೆಯಲಿದೆ ಎಂಬ ನಿರೀಕ್ಷೆಗಳಿವೆ. ಆದರೆ ಸರ್ಕಾರ ಎರಡು ತಿಂಗಳು ಕಳೆಯುವಷ್ಟರಲ್ಲಿಯೇ ಉಸ್ತುವಾರಿ ಸಚಿವರ ಬದಲಾಗಿದ್ದಾರೆ. ಏಕಾಏಕಿ ಬದಲಾವಣೆ ಹಿಂದಿನ ಮರ್ಮ ಗೊತ್ತಿಲ್ಲ. ವಸತಿ ಸಚಿವ ವಿ ಸೋಮಣ್ಣ ಉಸ್ತುವಾರಿ ವಹಿಸುವ ಮೊದಲೇ ಜಿಲ್ಲೆಯ ಶಾಸಕರನ್ನು ಭೇಟಿ ಮಾಡಿ ಸಹಕಾರ ಬೆಂಬಲ ಪಡೆದೇ ಕ್ಷೇತ್ರಕ್ಕೆ ಆಗಮಿಸಿದ್ದರು. ಏಕಾಏಕಿ ಬದಲಾವಣೆಗೆ ಜಿಲ್ಲೆಯ ಸಮಸ್ಯೆಗಳು ಶಾಸಕರ ಅಸಹಕಾರ ಕಾರಣವಾಯಿತೇ ಎನ್ನುವುದು ಪ್ರಶ್ನೆಯಾಗಿ ಉಳಿಯುವಂತಾಗಿದೆ. ಬೇರೆ ಜಿಲ್ಲೆಯವರು ಉಸ್ತುವಾರಿಗಳಾಗಲು ಅನೇಕ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದವು. ಕೊನೆಯಲ್ಲಿ ಭೂ ದಾಖಲೆಗಳ ಕಚೇರಿ ಮೇಲೆ ಎಸಿಬಿ ಅಧಿಕಾರಿಗಳ ದಾಳಿ, ಬಾಕಿ ಇರುವ ಅರ್ಜಿಗಳ ಪರಿಶೀಲನೆ. ಕೆಪಿಎಸ್ಸಿಯಿಂದ ಸೆಪ್ಟೆಂಬರ್ 18 ಮತ್ತು 19 ಎಫ್ಡಿಸಿ ಪರೀಕ್ಷೆ ಸುಸೂತ್ರವಾಗಿ ನಡೆಸಲು ಅಪರ ಜಿಲ್ಲಾಧಿಕಾರಿ ದುರ್ಗೆ ಸೂಚನೆ. ಪಂಚಾಯತಿಗಳಲ್ಲಿ ತ್ಯಾಜ್ಯ ವಿಲೇವಾರಿ ಕುರಿತು ಅಭಿಯಂತರರಿಗೆ ಕಾರ್ಯಾಗಾರ. ತ್ಯಾಜ್ಯದಿಂದ ಸಾವಯವ ಗೊಬ್ಬರ ಉತ್ಪಾದಿಸಿ ಗಣೇಶ್ ಸಾಕ್ರೆ. ಟಿಪ್ಪು ಸುಲ್ತಾನ್ ರಸ್ತೆ ದುರಸ್ತಿ ತ್ವರಿತ ಪೂರ್ಣಗೊಳಿಸಲು ಆಗ್ರಹಿಸಿ ವಾರ್ಡ್ ನಂಬರ್ 7 ಮತ್ತು 8 ನಿವಾಸಿಗಳಿಂದ ಪ್ರತಿಭಟನೆ. ಹಿಂದಿ ದಿವಸ್ ಆಚರಣೆ ವಿರೋಧಿಸಿ ಕರ್ನಾಟಕ ಸಂಘಟನೆಯಿಂದ ಮನವಿ. ನಗರಸಭೆಯಲ್ಲಿ ಗಣೇಶ್ ಮೂರ್ತಿಗಳ ವಿಸರ್ಜನೆಗೆ ಕಾಸ್ಬಾವಿಯಲ್ಲಿ ಅಗತ್ಯ ಸಿದ್ಧತೆ, ಪೌರಾಯುಕ್ತ ಕೆ ಮುನಿಸ್ವಾಮಿ. ಅಂಬೇಡ್ಕರ್ ವೃತ್ತದ ಬಳಿ ಟಿಪ್ಪರ್ ಹರಿದು ಪಾದಚಾರಿ ದಾರುಣ ಸಾವು. ಮತ್ತು ಉಸ್ತುವಾರಿ ಸಚಿವ ದಿಢೀರ್ ಬದಲಾವಣೆ, ಉಸ್ತುವಾರಿಯಾಗಿ ಹಾಲಪ್ಪ ಆಚಾರ್ ನೇಮಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ ಬಿಎ ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಮೊದಲನೇ ಮಹಡಿ ಅತಿಥಿ ಹೋಟೆಲ್ ಎದುರುಗಡೆ, ಐಬಿ ರಸ್ತೆ, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಹಿಂದೆ ಸಂಪರ್ಕಿಸಿ. ಬೆನ್ ಎಲ್ಜಿ, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ.
विजिट बिसाइड गंज कल्याण मंटप गंज रोड रायचूर। जस्टिस डॉक्टर शिवराज वि पाटील अवर आशीर्वाद हागू मार्गदर्शन दोंदिगे ರಾಯಚೂರಿಗೆ ಸತತ ನಾಲ್ಕು ವರ್ಷದಿಂದ ನೀಟ್ ಜೆಡಬ್ಲ್ಯೂ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದ ಜಸ್ಟಿಸ್ ಶಿವರಾಜ್ ಪಾಟೀಲ್ ಕಾಲೇಜಿನಲ್ಲಿ ಪ್ರವೇಶಗಳು ಪ್ರಾರಂಭ. ರಾಯಚೂರ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್, ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್, ಉದಯನಗರ್ ಸ್ಟೇಷನ್ ರೋಡ್ ರಾಯಚೂರ್. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ ಎಸ್ಜಿಎಸ್ ಎಸ್ಎಸ್ ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇಟ್ಟ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರ್. ಕಡೈಚೂರ್ ಎಂಎಸ್ ಫಂಕ್ಷನ್ ಹಾಲ್, ಎಲ್ಬಿಎಸ್ ನಗರ್, ಚಂದ್ರಪಂಡ ರೋಡ್, ರಾಯಚೂರ್. ಮೊಬೈಲ್ ನಂಬರ್ 9036103528. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೊರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐ ಬಿ ರೋಡ್, ರಾಯಚೂರ್.